ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಗೆ ಇನ್ನೇನು ದಿನಗಣನೆ ಇರುವಂಥದ್ದು. ಹೀಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ತಯಾರಿಗಳು ಕೂಡ ಬಲು ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಹಬ್ಬ ಅಂದಿದ ತಕ್ಷಣ ಬೆಂಗಳೂರಿನಲ್ಲಿ ರಶ್ ಆಗುವಂತಹ ಮಾರ್ಕೆಟ್ ಅಂದರೆ ಅದು KR ಮಾರ್ಕೆಟ್. ಸೊ ಹೀಗಾಗಿ KR ಮಾರ್ಕೆಟ್ ಜನರಿಂದ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳಬಹುದು. ಜನರು ಈಗಾಗಲೇ ಹೂ ಹಣ್ಣು ಕಬ್ಬು ಖರೀದಿಗೆ ಮುಗಿಬಿದ್ದಿದ್ದಾರೆ. ಇನ್ನು KR ಮಾರ್ಕೆಟ್ನಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ ಅಂತಲೇ ಹೇಳಬಹುದು. ಗ್ರಾಹಕರು ಮತ್ತು ಅಯ್ಯಪ್ಪ ಮಾಲಧಾರಿಗಳಿಂದ ಫುಲ್ ರಶ್ ಆಗೋಗಿದೆ KR ಮಾರ್ಕೆಟ್ ಅಂತಲೇ ಹೇಳಬಹುದು. ಇನ್ನೇನು ಸೋಮವಾರನೇ ಹಬ್ಬ ಇರೋದರಿಂದ ಸೊ ಎಲ್ಲಿ ಬೆಲೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ ಹಬ್ಬದ ದಿನ ಅಂತ ಹೇಳಿ ಈಗಾಗಲೇ 2-3 ದಿನಗಳ ಹಿಂದೆಯೇ ಹಬ್ಬದ ವಸ್ತುಗಳನ್ನೆಲ್ಲ ಕೂಡ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನರು, ಸಿಲಿಕಾನ್ ಸಿಟಿ ಮಂದಿ ಅಂತಲೇ ಹೇಳಬಹುದು. ಹೂ ಹಣ್ಣು ಹಾಗೆ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಮೇನ್ ಆಗಿ ಬೇಕಾಗಿರೋದು ಕಬ್ಬು. ಈಗಾಗಲೇ ಕಬ್ಬಿನ ಬೆಲೆ ಗಗನದಲ್ಲಿದೆ ಅಂತಲೇ ಹೇಳಬಹುದು. ಅದು ಕೂಡ ಖರಿ ಕಬ್ಬಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಇನ್ನು ಕಬ್ಬಿನ ಖರೀದಿಯಲ್ಲೂ ಕೂಡ ಜನರು ಬ್ಯುಸಿ ಆಗಿದ್ದಾರೆ. ಇನ್ನು ಸಂಕ್ರಾಂತಿಯಲ್ಲಿ ಅಯ್ಯಪ್ಪ ದೇವಾಲಯದಲ್ಲಿ ಕಾಣಿಸಿಕೊಳ್ಳುವ ಜ್ಯೋತಿಯನ್ನು ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಕೂಡ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಬಹುತೇಕ ಅಯ್ಯಪ್ಪ ಮಾಲಧಾರಿಗಳ ಎಡುಮುಡಿ ಕೂಡ ಇರೋದ್ರಿಂದ KR ಮಾರ್ಕೆಟ್ ಫುಲ್ ರಶ್ ಆಗಿದೆ ಅಂತಲೇ ಹೇಳಬಹುದು. ಎತ್ತ ನೋಡಿದರೂ ಕೂಡ ಜನವೋ ಜನ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸೊ ಸಂಜೆ ಅಷ್ಟರಲ್ಲಿ ಇನ್ನೂ ಖರೀದಿ ಹೆಚ್ಚಾಗುತ್ತೆ. ಇನ್ನು ನಾಳೆ ಅಂತೂ ಹೇಳಲೇಬೇಕಾಗಿಲ್ಲ, ಯಾಕಂದರೆ ನಾಳೆ ಒಂದೇ ದಿನ ಗ್ಯಾಪ್ ಇರೋದ್ರಿಂದ. ಸೊ ನಾಳೆ ಇನ್ನಷ್ಟು ಮಂದಿ ಹಬ್ಬದ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ಳೋದಕ್ಕೆ KR ಮಾರ್ಕೆಟ್ಗೆ ಬರಲಿದ್ದಾರೆ ಅಂತಲೇ ಹೇಳಬಹುದು. ಈಗಾಗಲೇ KR ಮಾರ್ಕೆಟ್ನಲ್ಲಿ ಜನರು ಯಾವ ರೀತಿ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದರ ಕುರಿತಾಗಿ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಒಂದು ಕಡೆ ಬೆಲೆ ಏರಿಕೆಯ ನಡುವೆಯೂ ಕೂಡ ಹಬ್ಬ ಮಾಡಲೇಬೇಕು. ರೇಟ್ ಜಾಸ್ತಿ ಆಯಿತು ಅಂತ ಹೂ ಹಣ್ಣು ಖರೀದಿ ಮಾಡದೇ ಇರೋದಕ್ಕಾಗೋದಿಲ್ಲ. ಎಷ್ಟೇ ಬೆಲೆ ಜಾಸ್ತಿ ಆದರೂ ಕೂಡ ಸಿಲಿಕಾನ್ ಸಿಟಿ ಮಂದಿ ಮಾರ್ಕೆಟ್ಗಳಿಗೆ ತೆರಳಿ ಹೂ ಹಣ್ಣು ಹಾಗೆ ಕಬ್ಬಿನ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.